ವಾರ್ಡ್ ನಂಬರ್ 9 ಸದಸ್ಯರು. ನಾನು ಸರ್ಕಾರಕ್ಕೆ ದಯಮಾಡಿ ಮನವಿ ಮಾಡ್ತೀನಿ. ಏನು ಇವತ್ತು ನಮ್ಮ ಪೌರ ಕಾರ್ಮಿಕರ ಬೇಡಿಕೆ ಏನಿದೆ, ಈ ಕೂಡಲೇ ಅವರ ಬೇಡಿಕೆಗಳನ್ನು ಆದಷ್ಟು ಈ ಒಂದು 24 ಗಂಟೆಯಲ್ಲಿ ತಾವು ಸರ್ಕಾರ ಒಂದು ನಿರ್ಧಾರ ಕೈಗೊಂಡು ಅವ್ರ ಭವಿಷ್ಯವನ್ನು ರೂಪಿಸಿ ನಗರದ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ ಸರ್. ಏನು ಈಗ ಕಳೆದ 4-5 ದಿವಸದಿಂದ ಪೌರ ಕಾರ್ಮಿಕರು ಮುಷ್ಕರ ನಿರಂತರ ಮುಷ್ಕರವನ್ನು ಮುಂದುವರಿಸಿದ್ದಾರೆ. ಹಾಗಾಗಿ ಇವತ್ತು ಚರಂಡಿ ಕ್ಲೀನ್ ಮಾಡೋರಿಲ್ಲ, ಕಸ ಎತ್ತೋರಿಲ್ಲ, ಊರಿನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇವತ್ತು ಅಧ್ಯಕ್ಷರು ಮತ್ತು ನಮ್ಮ ನಗರದ ಸದಸ್ಯರು ಮತ್ತು ಪೌರಾಯುಕ್ತರು ಮತ್ತು ಇಂಜಿನಿಯರ್ಸು ಮತ್ತು ಸಿಬ್ಬಂದಿಗಳು ಕೆಲವು ಸಿಬ್ಬಂದಿಗಳು ಹೆಲ್ತ್ ಇನ್ಸ್ಪೆಕ್ಟ್ರು ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಸದಸ್ಯರಲ್ಲಿ ಸೇರಿ ನಮ್ಮ ರಂಗರಾಜ್ ಇರ್ಬೋದು, ನಮ್ಮ ವಿಜಯಕುಮಾರ್ ಇರ್ಬೋದು, ನಮ್ಮ ಭೂಕಾಂತ್ ಅವ್ರು ಇರ್ಬೋದು, ಮನೆಯ ನಗರ ಅಧ್ಯಕ್ಷರಾದ ಅಂಜಿನಪ್ಪನವ್ರಿರ್ಬೋದು, ಇತರ ಸದಸ್ಯರೆಲ್ಲ ಸೇರಿ ಇವತ್ತು ನಾವು ಇವತ್ತು ಸ್ವಚ್ಛತೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಸ್ವಚ್ಛತೆಯ ಬಗ್ಗೆ ಅರಿವು ನಮಗೂ ಮೊದಲಿಂದನೂ ಇದೆ, ಈಗಲೂ ಇದೆ. ಅವರ ಕಷ್ಟ ಏನು ಅಂತೇಳಿ, ಯಾಕೆಂದರೆ ಅವ್ರ ಇವತ್ತು ನಾವು ಇವತ್ತೊಂದು ದಿವಸ ನಾವು ಮಾಡಿದ ತಕ್ಷಣ ನಮಗೆ ಕಷ್ಟ ಅರಿವಾಗಿದೆ ಅಂತಲ್ಲ, ಪೌರ ಕಾರ್ಮಿಕರು ನಿಜವಾದಂಥ ಈ ಶ್ರಮಜೀವಿಗಳು ಅವ್ರು ಮಾಡ್ತಕ್ಕಂಥ ಕನಿಷ್ಠ ಅವರಿಗೆ ವೇತನ ಇವತ್ತು ನಿಗದಿಯಾಗಿಲ್ಲ. ಆ ನಿಗದಿ ಮಾಡ್ತಕ್ಕಂಥದ್ದು ಸರ್ಕಾರ ಈ ಕೂಡಲೇ ಮಾಡಬೇಕು ಅಂತ ನನ್ನ ಮನವಿ ಸರ್. ಆಮೇಲೆ ನಾನು ನಗರದ ಜನತೆಯಲ್ಲಿ ಒಂದು ಮನವಿ ಮಾಡ್ತೀನಿ, ದಯಮಾಡಿ ತಾವು ಪ್ಲಾಸ್ಟಿಕನ್ನು ಕಟ್ಟಿ ಚರಂಡಿಗೆ ಹಾಕೋದು, ತಂದು ರೋಡಿಗೆ ಹಾಕೋದು ದಯಮಾಡಿ ಮಾಡಬೇಡಿ. ನೀವು ಕಸನ ಒಂದು ಚೀಲದಲ್ಲೋ ಒಂದು ಪುಟ್ಟಿಯಲ್ಲೋ ಹಾಕಿ ಎತ್ತಿಡಿ, ಅದನ್ನು ನಾವೇ ವಾರ್ಡ್ ಪ್ರತಿ ವಾರ್ಡಲ್ಲೂ ಬಂದು ನಮ್ಮ ಪೌರ ಕಾರ್ಮಿಕರು ಕಾರ್ಯಕ್ಕೆ ಪ್ರವೃತ್ತರು ಆಗೋವರೆಗೂ ಆ ಕೆಲಸವನ್ನು ನಾವೇ ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ ಸರ್.